ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ನಿಜ ಜೀವನದಲ್ಲಿ ನಡೆದ ಘಟನೆಯನ್ನು ತಿಳಿಸುತ್ತೇನೆ. ಅದು ಯಾಕೆ ಸ್ವಯಂ ಶ್ರೀರಾಮನು ಒಂದು ನ್ಯಾಯಾಲಯಕ್ಕೆ ಬರಬೇಕಾಯಿತು, ಯಾರ ಕಾರಣಕ್ಕಾಗಿ ಬರಬೇಕಾಯಿತು ಮತ್ತು ನ್ಯಾಯಾಧೀಶನ ಜೊತೆ ಏನು ನಡೆಯಿತು ಅಂತ ತಿಳಿಯೋಣ ಬನ್ನಿ. ವಿಡಿಯೋ ಪ್ರಾರಂಭಿಸುವ ಮುನ್ನ ಒಂದು ವೇಳೆ ನೀವೇನಾದರೂ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕೂಡ ಒತ್ತಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ಸಿಗುತ್ತದೆ. ಇದು ಸುಮಾರು 40 ವರ್ಷಗಳ ಹಿಂದಿನ ಮಾತಾಗಿದೆ. ಅದು ಬೃಂದಾವನದಲ್ಲಿ ಸಂತರು ಇರುತ್ತಿದ್ದರು. ಇವರು ಪ್ರತಿದಿನ ಭಗವಂತನಾದ ಜಗದೀಶನ ಗುಡಿಯತ್ತ ಹೋಗುತ್ತಿದ್ದರು ಮತ್ತು ಅಲ್ಲಿಯ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ಮರಳಿ ಬರುತ್ತಿದ್ದರು. ಯಾಕಂದ್ರೆ ಎಂದಿಗೂ ಅವರು ಗುಡಿಯ ಒಳಗೆ ಹೋಗುತ್ತಿರಲಿಲ್ಲ. ಎಲ್ಲರೂ ಈ ಸಂತರಿಗೆ ಜಡ್ ಸಾಹೇಬ್ ಅಂತ ಕರೆಯುತ್ತಿದ್ದರು. ಒಮ್ಮೆ ಒಬ್ಬ ವ್ಯಕ್ತಿಯು ಅಲ್ಲಿಯ ಪುರೋಹಿತರಿಗೆ ಕೇಳಿದನು, ಅದು ಇವರಿಗೆ ಜಡ್ ಸಾಹೇಬ್ ಅಂತ ಯಾಕೆ ಕರೆಯುತ್ತಾರೆ ಅಂತ. ಆಗ ಪುರೋಹಿತರು ಆತನಿಗೆ ಪೂರ್ತಿ ಘಟನೆಯನ್ನ ಹೇಳ್ತಾರೆ. ಅದು ಒಂದು ಸಮಯದಲ್ಲಿ ಈ ಸಂತರು ದಕ್ಷಿಣ ಭಾರತದ ಒಂದು ಚಿಕ್ಕದಾದ ಊರಿನಲ್ಲಿ ಜಡ್ಜ್ ಆಗಿದ್ದರು. ಆ ಊರಿನ ಪಕ್ಕದಲ್ಲಿರುವ ಊರಿನಲ್ಲಿ ಒಬ್ಬ ನಾವಿಕನಿದ್ದನು. ಈತನ ಹೆಸರು ಬೋಲಾ ಅಂತ ಇತ್ತು. ಈ ವ್ಯಕ್ತಿಯು ತುಂಬಾನೇ ಮುಗ್ಧನಾಗಿದ್ದನು. ಈ ವ್ಯಕ್ತಿ ಎಷ್ಟು ಮುಗ್ಧನಾಗಿದ್ದನು ಅಂದ್ರೆ, ಈತನಿಗೆ ಯಾರೇ ಏನೇ ಕೇಳಿದ್ರು, ಯಾವುದೇ ವಿಷಯ ಬಗ್ಗೆ ಕೇಳಿದ್ರು, ಅಣ್ಣ ನನಗೇನು ಗೊತ್ತಿಲ್ಲ, ಎಲ್ಲ ಶ್ರೀರಾಮನಿಗೆ ಗೊತ್ತು ಅಂತ ಹೇಳುತ್ತಿದ್ದನು. ಬೋಲಾ ಪ್ರಭು ಶ್ರೀರಾಮನ ಭಕ್ತನಾಗಿದ್ದನು ಮತ್ತು ನಡೆದಾಡುವಾಗ ಅಥವಾ ಕೆಲಸ ಮಾಡುವ ವೇಳೆ ಅವರನ್ನೇ ನೆನೆಯುತ್ತಿದ್ದನು. ಈತನಿಗೆ ಎರಡು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳು ಇದ್ದರು. ಯಾವಾಗ ಮಗಳು ಮದುವೆ ವಯಸ್ಸಿಗೆ ಬಂದಳೋ ಆಗ ಗಂಡು ಮಕ್ಕಳು ತಂದೆಗೆ ಕೇಳ್ತಾರೆ, ಅಪ್ಪಾಜಿ ತಂಗಿಯ ಮದುವೆಗಾಗಿ ನಾವು ಯಾಕೆ ಇಲ್ಲಿಯ ಸಾಹುಕಾರರ ಬಳಿ ಸ್ವಲ್ಪ ಹಣ ಪಡೆಯಬಾರದು, ನಂತರ ನಾವು ಕೆಲಸ ಮಾಡಿ ಬಡ್ಡಿಯ ಜೊತೆ ಹಣ ಮರಳಿ ಕೊಡೋಣ. ಅವರ ತಂದೆ ಹಾಗೆ ಮಾಡಿದ್ರು. ಆತ ಅಲ್ಲಿಯ ಜಮೀನದಾರರ ಬಳಿ ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಹಣ ಪಡೆದರು ಮತ್ತು ತನ್ನ ಮಗಳ ಮದುವೆಯ ನಂತರ ಒಂದು ನಿಶ್ಚಿತ ಅವಧಿಯಲ್ಲಿ ಬಡ್ಡಿ ಸಮೇತ ಸಾಲವನ್ನು ತೀರಿಸಿದರು. ಯಾವಾಗ ಬೋಲಾ ಅವರು ಬಡ್ಡಿಯ ಜೊತೆ ಪೂರ್ತಿ ಹಣ ಮರಳಿ ನೀಡಿದ್ರೋ ಆಗ ಸಾಹುಕಾರನು ಒಂದು ಕಾಗದವನ್ನು ನೀಡಿದ್ರು. ಅದರಲ್ಲಿ ಏನು ಬರೆದಿತ್ತು ಅಂದರೆ, ಪೂರ್ತಿ ಹಣವನ್ನು ಬೋಲಾ ಅವರು ಬಡ್ಡಿಯ ಜೊತೆ ಮರಳಿಸಿದ್ದಾರೆ ಅಂತ ಇತ್ತು. ಅದನ್ನು ಓದಲು ಸಾಹುಕಾರ ಅವರಿಗೆ ಹೇಳಿದ್ರು. ಆದರೆ ಪಾಪ ಬೋಲಾ ಅವರಿಗೆ ಓದಲು ಬರುತ್ತಿರಲಿಲ್ಲ. ಅವರು ಮುಗ್ಧ ವ್ಯಕ್ತಿಯಾಗಿದ್ದರು. ಅವರು ಎಂದಿನಂತೆ ಹೇಳಿದ್ರು, ನನಗೇನು ಗೊತ್ತಿಲ್ಲ ಸ್ವಾಮಿ, ಎಲ್ಲವೂ ಪ್ರಭು ಶ್ರೀರಾಮನಿಗೆ ಗೊತ್ತಿದೆ ಅಂತ ಹೇಳಿದ್ರು. ಇದನ್ನು ಕೇಳಿದ ಸಾಹುಕಾರನ ಮನದಲ್ಲಿ ದುರಾಸೆ ಹುಟ್ಟಿತು. ನಂತರ ಸಾಹುಕಾರ ಆತನಿಗೆ, ನನಗಾಗಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಆತ ನೀರು ತರಲು ಹೋದಾಗ ಸಾಹುಕಾರನು ಆ ಕಾಗದ ಪತ್ರವನ್ನು ಬದಲಿಸಿದನು. ಅದರಲ್ಲಿ ಈತ ಇನ್ನೂ ಪೂರ್ತಿ ಹಣವನ್ನು ನೀಡಿಲ್ಲ ಅಂತ ಬರೆದಿತ್ತು. ಕೆಲವು ದಿನಗಳ ನಂತರ ಸಾಹುಕಾರನು ಈ ಮುಗ್ಧನ ಮೇಲೆ ಕೇಸ್ ಹಾಕಿದನು. ಯಾವಾಗ ನ್ಯಾಯಾಧೀಶರು ಬೋಲಾ ಅವರಿಗೆ ಈ ವಿಷಯದ ಬಗ್ಗೆ ಕೇಳಿದ್ರು, ಆಗ ಬೋಲಾ ಅವರು ತನ್ನ ಬಳಿ ಇದ್ದ ಪತ್ರವನ್ನು ತೋರಿಸಿದ್ರು. ಅದು ತನ್ನ ಬಳಿ ಇದ್ದ ಪತ್ರವಾಗಿತ್ತು. ಆದರೆ ಆ ಪತ್ರದಲ್ಲಿ ಏನು ಬರೆದಿತ್ತು ಅಂದರೆ, ಈತ ಇನ್ನೂ ಪೂರ್ತಿ ಹಣವನ್ನು ನೀಡಿಲ್ಲ ಅಂತ ಇತ್ತು. ಈ ವಿಷಯವನ್ನು ಜಡ್ ಸಾಹೇಬರು ಬೋಲಾ ಅವರಿಗೆ ಓದಿ ತಿಳಿಸಿದಾಗ ಬೋಲಾ ಅವರು ಜೋರಾಗಿ ದುಃಖದಿಂದ ಅಳಲು ಪ್ರಾರಂಭಿಸಿದರು ಮತ್ತು ಎಂದಿನಂತೆ ಹೇಳಿದ್ರು, ನನಗೇನು ಗೊತ್ತಿಲ್ಲ ಸ್ವಾಮಿ, ಎಲ್ಲವೂ ಶ್ರೀರಾಮನಿಗೆ ಗೊತ್ತು ಅಂದರು. ಜಡ್ ಸಾಹೇಬರು ಸ್ವಲ್ಪ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಆ ದಿನ ನ್ಯಾಯಾಲಯದ ಸಮಯ ಮುಗಿದ ನಂತರ ಅವರು ಬೋಲಾ ಅವರನ್ನು ಕರೆದು ಈ ಒಂದು ವಿಷಯವನ್ನು ಕೇಳಿದ್ರು. ನೀನು ಆ ಸಾಹುಕಾರನಿಗೆ ದುಡ್ಡು ಮರಳಿ ನೀಡಿದ್ರು, ನಿನ್ನ ಬಿಟ್ಟು ಅಲ್ಲಿ ಬೇರೆ ವ್ಯಕ್ತಿ ಯಾರಾದರೂ ಇದ್ರಾ ಅಂತ ಕೇಳಿದ್ರು. ಆಗ ಬೋಲಾ ಅವರು ಹೇಳಿದ್ದು, ಅಲ್ಲಿ ನಮ್ಮಿಬ್ಬರನ್ನ ಬಿಟ್ಟರೆ ಕೇವಲ ಶ್ರೀರಾಮನು ಇದ್ದನು, ಮತ್ತಾರೂ ಇರಲಿಲ್ಲ ಸ್ವಾಮಿ. ಜಡ್ ಸಾಹೇಬರಿಗೆ ಈತ ಹಳ್ಳಿಯಲ್ಲಿರೋ ವ್ಯಕ್ತಿ ಅಂತ ಅನಿಸಿತು. ಮತ್ತೆ ಅವರು ಬೋಲಾ ಅವರಿಗೆ ಹೋಗಲು ತಿಳಿಸಿದ್ರು. ಅವರಿಗೆ ತಿಳಿಯಿತು, ಈ ವ್ಯಕ್ತಿಯಂತೂ ಬಡವನಾಗಿದ್ದಾನೆ, ನಾನೇ ಯಾಕೆ ಶ್ರೀರಾಮನ ಹೆಸರಿನ ಮೇಲೆ ಪತ್ರವನ್ನು ಬರೆದು ಆತನನ್ನು ನ್ಯಾಯಾಲಯಕ್ಕೆ ಹಾಜರಿಪಡಿಸಬಾರದು ಅಂತ ಪತ್ರ ಬರೆದು ಆ ಊರಿಗೆ ಕಳಿಸಿದರು. ಪೋಸ್ಟ್ಮ್ಯಾನ್ ಪತ್ರವನ್ನು ತೆಗೆದುಕೊಂಡು ಹುಡುಕಾಡಿ ಹುಡುಕಾಡಿ ಸುಸ್ತಾಗಿ ಹೋದನು. ಆದರೆ ಶ್ರೀರಾಮನ ಹೆಸರಿನ ವ್ಯಕ್ತಿಯ ಮನೆಯೂ ಸಿಗಲೇ ಇಲ್ಲ. ಯಾಕಂದರೆ ಆ ಊರಿನಲ್ಲಿ ಶ್ರೀರಾಮನ ಹೆಸರಿನ ವ್ಯಕ್ತಿ ಇರಲೇ ಇಲ್ಲ. ಅಂತ್ಯದಲ್ಲಿ ಆತನಿಗೆ ಒಬ್ಬ ವ್ಯಕ್ತಿಯು ಇಲ್ಲಿ ಶ್ರೀರಾಮನ ಮಂದಿರವಿದೆ ಅಂತ ತಿಳಿಸ್ತಾನೆ. ಈ ಪತ್ರ ಅಲ್ಲಿಯದ್ದೇ ಇರಬಹುದು ಅಂತ ಪೋಸ್ಟ್ಮ್ಯಾನ್ ಅದೇ ಶ್ರೀರಾಮನ ಮಂದಿರಕ್ಕೆ ಹೋದನು. ಅದು ಬೋಲಾ ಅವರು ಇದ್ದ ಊರಿನಲ್ಲಿತ್ತು. ಆತ ಪತ್ರವನ್ನು ಮಂದಿರದ ಪಂಡಿತರಿಗೆ ನೀಡಿದನು. ಯಾವಾಗ ಪಂಡಿತರು ಪತ್ರವನ್ನು ನೋಡಿದರೋ ಆಗ ಮನಸ್ಸಿನಲ್ಲೇ ಯೋಚಿಸಿದರು, ಅದು ದೇವರೇ ನೀವೇ ಪತ್ರವನ್ನು ಕರೆತಂದಿದ್ದೀರಾ ಅಂದರೆ ನಾನು ಇಟ್ಟುಕೊಳ್ತೀನಿ,
ನಂತರ ಪಂಡಿತರು ಹಸ್ತಾಕ್ಷರ ನೀಡಿ ಆ ಪತ್ರವನ್ನು ಭಗವಂತನ ಚರಣಗಳಲ್ಲಿ ಇಡುತ್ತಾರೆ ನಂತರ ಭಾವುಕರಾಗಿ ಪ್ರಭು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಹೇ ಭಗವಂತ ಈ ಮುಗ್ಧ ವ್ಯಕ್ತಿಗೆ ನಿಮ್ಮನ್ನ ಬಿಟ್ರೆ ಯಾರೂ ಇಲ್ಲ ಏನೇ ಮಾಡಿದ್ರು ನೀವೇ ಮಾಡಿ ಅಂತ ಕೇಳಿಕೊಂಡ್ರು ಯಾವಾಗ ನ್ಯಾಯಾಲಯಕ್ಕೆ ಹಾಜರಾಗುವ ಸಮಯ ಬಂತು ಆಗ ಆ ಪಂಡಿತನು ಒಂದು ದಿನ ಮೊದಲೇ ಬೋಲಾ ಅವರನ್ನ ಊರಿಗೆ ಕಳಿಸಿದ್ರು ಅದು ಅವರು ಸಮಯಕ್ಕೆ ಸರಿಯಾಗಿ ತಲುಪಲಿ ಅಂತ ಮತ್ತು ಆ ನ್ಯಾಯಾಲಯದ ದಿನದಂದು ಪಂಡಿತರು ಮುಂಜಾನೆ ಬೇಗದ್ದು ಭಗವಂತನಿಗೆ ಕೆಲವು ವಸ್ತ್ರಗಳನ್ನು ಅರ್ಪಿಸಿದ್ರು ಮತ್ತು ಅವರು ಪೂಜೆ ಮಾಡಿ ಪ್ರಾರ್ಥಿಸಿದ್ರು ಅದು ಹೇ ಪ್ರಭು ಈ ಎಲ್ಲ ವಸ್ತ್ರಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಧರಿಸಿ ಮತ್ತು ದಯಮಾಡಿ ನೀವು ಖಂಡಿತ ಆ ನ್ಯಾಯಾಲಯಕ್ಕೆ ಹೋಗಿ ಮತ್ತು ಆ ನಿಮ್ಮ ಭಕ್ತನಿಗೆ ಸಹಾಯ ಮಾಡಿ ಅಂತ ತುಂಬಾ ಭಾವುಕರಾಗಿ ಪ್ರಾರ್ಥನೆ ಮಾಡಿದ್ರು ಯಾವಾಗ ನ್ಯಾಯಾಲಯದಲ್ಲಿ ಜಡ್ಜ್ ಬೋಲಾ ಅವರಿಗೆ ಈ ವಿಷಯ ಹೇಳಿದ್ರು ಅದು ಎಲ್ಲಿದ್ದಾರೆ ನಿನ್ನ ಶ್ರೀರಾಮರು ಆಗ ಬೋಲಾ ಅವರು ಶ್ರೀರಾಮನು ಎಲ್ಲಾ ಸ್ಥಳದಲ್ಲಿ ಇದ್ದಾರೆ ಇಲ್ಲೇ ಎಲ್ಲೋ ಇದ್ದಾರೆ ಹತ್ತಿರದಲ್ಲಿ ಅಂತ ಹೇಳಿದ್ರು ನಂತರ ಜಡ್ಜ್ ಅವರು ಶ್ರೀರಾಮನ ಹೆಸರಿಗೆ ವ್ಯಕ್ತಿಯ ಹಾಜರಾಗಲು ಆದೇಶವನ್ನ ನೀಡಿದ್ರು ಯಾವಾಗ ಅಲ್ಲಿದ್ದ ಸಿಪಾಯಿಯು ಜೋರಾಗಿ ಕೂಗಿದ್ರು ಅದು ಶ್ರೀರಾಮ ನೀವು ಎಲ್ಲೇ ಇದ್ದರೂ ಬೇಗ ಮುಂದೆ ಬಂದು ಹಾಜರಾಗಿ ಅಂತ ಕೂಗಿದ್ರು ಈ ರೀತಿ ಎರಡರಿಂದ ಮೂರು ಬಾರಿ ಕೂಗಿದಾಗ ಎಲ್ಲರಿಗೂ ಕಂಡಿದ್ದು ಅದು ಒಬ್ಬ ವೃದ್ಧನು ಆತನ ಹಣೆಯ ಮೇಲೆ ತಿಲಕ ಕೊರಳದಲ್ಲಿ ತುಳಸಿಯ ಮಾಲೆ ಸ್ವಲ್ಪ ಬಾಗಿಕೊಂಡು ಕೋಲನ್ನ ಊರಿಕೊಂಡು ನಿಧಾನವಾಗಿ ಬರುತ್ತಿದ್ದರು ನಂತರ ನ್ಯಾಯಾಧೀಶರು ಅವರಿಗೆ ಕೇಳಿದ್ರು ನಿಮ್ಮ ಮುಂದೆ ಈ ಬೋಲಾ ಅವರು ಈ ಸಾಹುಕಾರನಿಗೆ ಪೂರ್ತಿ ಹಣವನ್ನು ನೀಡಿದ್ರ ಅಂತ ಕೇಳಿದ್ರು ಆಗ ಅವರು ಹೇಳಿದ್ರು ಹೌದು ನಂತರ ಜಡ್ಜ್ ಅವರು ಕೇಳಿದ್ರು ಇದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿ ಇದೆ ಅಂದ್ರು ಆಗ ಈ ವಯಸ್ಸಾದ ವ್ಯಕ್ತಿ ಹೇಳಿದ್ರು ಅದು ದಯವಿಟ್ಟು ನೀವು ಈ ಸಾಹುಕಾರನನ್ನ ಇಲ್ಲೇ ಇರಿಸಿ ಮತ್ತು ಇವರ ಮನೆಗೆ ನಿಮ್ಮ ನೌಕರರನ್ನ ಕಳುಹಿಸಿ ಇವರ ಕೋಣೆಯಲ್ಲಿ ಇರುವ ಮೂರು ಬೇರಿನಲ್ಲಿ ಮಧ್ಯೆ ಇರುವ ಬೇರಿನಲ್ಲಿರುವ ಫೈಲ್ನಲ್ಲಿ 22ನೇ ನಂಬರ್ ಫೈಲ್ ತೆರೆದು ನೋಡಿರಿ ಆಗ ನಿಮಗೆ ಆ ಸಾಕ್ಷಿ ಸಿಗುತ್ತದೆ ಅದರಲ್ಲಿ ಬೋಲಾ ಅವರು ಪೂರ್ತಿ ಹಣವನ್ನ ಸಾಹುಕಾರನಿಗೆ ನೀಡಿರುವುದನ್ನ ಬರೆದಿದೆ ಜಡ್ಜ್ ಅವರು ತಮ್ಮ ಸಿಪಾಯಿಗಳನ್ನ ಕಳುಹಿಸಿದ್ರು ಮತ್ತು ಅದೇ ರೀತಿ ಆಯಿತು ಅಲ್ಲಿ ಸಿಕ್ಕ ಪತ್ರವನ್ನ ನೋಡಿ ಜಡ್ಜ್ ಬೋಲಾ ಅವರನ್ನ ಬಿಟ್ರು ಮತ್ತು ಆ ಸಾಹುಕಾರನಿಗೆ ದಂಡ ವಿಧಿಸಿದರು ಆ ಘಟನೆಯ ನಂತರ ಮತ್ತೆ ಆ ಜಡ್ಜ್ ಆ ಬೋಲಾ ಅವರಿಗೆ ಈ ಒಂದು ಮಾತನ್ನ ಕೇಳಿದ್ರು ಅದು ಈ ಶ್ರೀರಾಮ ಹೆಸರಿನ ವ್ಯಕ್ತಿ ಎಲ್ಲಿರುತ್ತಾರೆ ಆಗ ಬೋಲಾ ಅವರು ಹೇಳಿದ್ರು ನಾವು ಇದ್ದಲ್ಲೇ ಇರ್ತಾರೆ ಅಂದ್ರು ಮತ್ತು ನೀನು ಎಲ್ಲಿರುತ್ತೀಯ ಅಂತ ಕೇಳಿದ್ರು ಆತ ಹೇಳಿದ್ದು ನಾನು ಮಂದಿರದಲ್ಲಿ ಇರುತ್ತೇನೆ ಅಂತ ಹೇಳಿದ್ರು ಇವರೇ ಆ ಮಂದಿರವನ್ನ ನಿರ್ಮಿಸಿದ್ದಾರೆ ಅಂತ ಜಡ್ಜ್ ಸಾಹೇಬರು ಕೇಳಿದ್ರು ನಾವಿಕನು ಹೇಳಿದ್ದು ಜಡ್ ಸಾಹೇಬರೇ ನಿಮಗೆ ಇನ್ನು ನಾನು ಏನು ಹೇಳಿ ನೀವಂತೂ ವಿದ್ಯಾವಂತರು ಆಗಿದ್ದೀರಾ ವಿದ್ಯಾವಂತರಿಗೆ ಭಗವಂತ ಮತ್ತು ಭಕ್ತಿಯ ವಿಷಯದ ಬಗ್ಗೆ ತಿಳಿಸುವುದು ಕಠಿಣವಾದ ವಿಷಯವಾಗಿದೆಯೇ ನಂತರ ಬೋಲಾ ಅವರು ಹೇಳಿದ್ರು ಇವರು ಆ ಮಂದಿರದ ಒಳಗೆ ಕುಳಿತ ವ್ಯಕ್ತಿಯಾಗಿದ್ದಾರೆ ನಂತರ ಬೋಲಾ ಅವರು ಮರಳಿ ಹೋದ್ರ ನಂತರ ಪೋಸ್ಟ್ ಮ್ಯಾನ್ಗೆ ಕೇಳಿದ್ರು ಅದು ಈ ವೃದ್ಧ ಯಾರು ಅಂತ ಆಗ ಪೋಸ್ಟ್ ಮ್ಯಾನ್ ಹೇಳಿದ್ರು ಇವರಂತೂ ಆ ವ್ಯಕ್ತಿ ಅಲ್ಲ ಅದು ಪತ್ರದಲ್ಲಿ ಹಸ್ತಾಕ್ಷರವನ್ನ ನೀಡಿದ ವ್ಯಕ್ತಿ ಬೇರೆ ಆಗಿದ್ದಾರೆ ಅಂತ ತಿಳಿಸಿದ್ರು ನಂತರ ಜಡ್ ಸಾಹೇಬರು ಆ ಹಳ್ಳಿಗೆ ಹೋದ್ರು ಈ ಘಟನೆಯ ಬಗ್ಗೆ ಅರಿವಾದ ನಂತರ ಮರಳಿ ತಮ್ಮ ಮನೆಗೆ ಬಂದು ಅಳಲು ಪ್ರಾರಂಭಿಸಿದರು ಆಗ ಜನರು ಕೇಳಿದ್ರು ಇದಂತೂ ಸಂತೋಷದ ವಿಷಯವಾಗಿದೆ ಅದು ನಿಮಗೆ ಭಗವಂತನ ದರ್ಶನವಾಗಿದೆ ಯಾಕೆ ಅಳುತ್ತಿದ್ದೀರಾ ಆಗ ಅವರು ಹೇಳಿದ್ರು ಸಾಕ್ಷಿ ಹೇಳಲು ಬಂದ ಭಗವಂತ ನಿಂತಾಗ ನಾನು ಕುಳಿತಿದ್ದೆ ಈ ರೀತಿ ಹೇಳಿ ಆತ ಅಳುತ್ತಿದ್ದನು ನಂತರ ಜಡ್ ಸಾಹೇಬರು ಪೂರ್ತಿ ವೈರಾಗ್ಯವನ್ನು ಪಡೆದು ವೃಂದಾವನಕ್ಕೆ ತೆರಳಿದರು ಮತ್ತು ಸಾಧು ಸಂತರಂತೆ ಜೀವನವನ್ನು ನಡೆಸಿದರು ಅವರು ಯಾವತ್ತಿಗೂ ಪ್ರಭು ಶ್ರೀರಾಮನ ಗುಡಿಗೆ ಹೋಗುತ್ತಿದ್ದರು ಮತ್ತು ಆಚೆಯಿಂದ ಅಲ್ಲಿನ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ಮರಳುತ್ತಿದ್ದರು ಯಾಕಂದರೆ ಪ್ರಭು ಶ್ರೀರಾಮನು ಮುಂದೆ ನಾವು ನಿಲ್ಲುವುದೇ ಒಳ್ಳೆಯದು ಅಂತ ತಿಳಿದರು ಸ್ನೇಹಿತರೆ ಈ ಶ್ರೀರಾಮನ ವಿಡಿಯೋಗೆ ನಾನು 10,000 ಲೈಕ್ಗಳನ್ನು ಟಾರ್ಗೆಟ್ ಇಡ್ತೀನಿ ನನಗಂತೂ ಗೊತ್ತು ನೀವು ಯಾವ ಯೋಚನೆ ಮಾಡದೆ ಖಂಡಿತ ಲೈಕ್ ಮಾಡ್ತೀರಾ ಅಂತ ಶ್ರೀರಾಮನ ಹೆಸರಿನ ಮೇಲೆ ಲೈಕ್ ಒತ್ತಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ ಎಲ್ಲವೂ ಶ್ರೀರಾಮನಿಗೆ ಗೊತ್ತು ಅಂತ ಈ ವಾರದಲ್ಲಿ ಒಮ್ಮೆ ಆದರೂ ನಾವು ಇಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುತ್ತೇವೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಕೂಡ ಒತ್ತಿ ಜೈ ಶ್ರೀರಾಮ್